ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ, ಯಾಸ್ಟೌಡಿ ಅಂತ ನೋಡೋಣ, ಈ ಆಸ್ಪತ್ರೆಯಲ್ಲಿ ಹಣ ಕೊಟ್ಟರೆ ಮಾತ್ರ ರೋಗಿಗಳಿಗೆ ಚಿಕಿತ್ಸೆ. ಬಡ ಜನರು ವೈದ್ಯವು ನಾರಾಯಣ ಹರಿ ಅಂತ ಡಾಕ್ಟರ್ ಹತ್ರ ಬಂದ್ರೆ ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ರೋಗಿ ಅಂತ ಕಣ್ಣೆತ್ತು ಕೂಡ ನೋಡಲ್ಲ. ನೋಟು ಕೊಟ್ಟರೆ ಮಾತ್ರ ರೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಅಡ್ಮಿಟ್. ಇಂತಹದೊಂದು ಘಟನೆ ನಡೀತಾ ಇರೋದು ಗೋಕಾಕ್ ತಾಲೂಕಿನ ಬೆಟಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ. ಈ ಕುರಿತಾದ ಒಂದು ವಿಶೇಷ ವರದಿ. ಬಡ ಜನರು ಬೆಳಗಾವಿಯ ಗೋಕಾಕ್ ತಾಲೂಕಿನ ಬೆಟಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಬಂದರೆ ಇಲ್ಲಿ ವೈದ್ಯರು ಲಂಚ ಕೊಡದೆ ಯಾವುದೇ ಚಿಕಿತ್ಸೆ ಕೊಡುವುದಿಲ್ಲ. ಇಲ್ಲಿ ಹಲವು ದಿನಗಳಿಂದ ಲಂಚ ಅವತಾರ ಸೃಷ್ಟಿಯಾದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಬಡ ರೋಗಿಗಳು ದೇವರೆಂದು ನಂಬಿ ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ತಿರ ಬಂದರೆ ಇಲ್ಲಿ ಸಾವಿರ ಸಾವಿರ ಗಟ್ಟಲೆ ಹಣ ಕೊಟ್ಟರೆ ಮಾತ್ರ ಚಿಕಿತ್ಸೆ ದೊರಕುತ್ತದೆ. ಈ ಆಸ್ಪತ್ರೆಯಲ್ಲಿ ಪ್ರತಿಯೊಂದಕ್ಕೂ ಹಣ ಕೊಡಲೇಬೇಕು. ಹಣ ಇಲ್ಲದಿದ್ದರೆ ಕೆಲಸವೇ ಆಗಲ್ಲ. ವೈದ್ಯರನ್ನು ಈಗಿನ ಕಾಲದಲ್ಲಿ ಆರೋಗ್ಯವನ್ನು ಕಾಪಾಡುವ ದೇವರೆಂದು ನಂಬಿದ್ದಾರೆ. ಅದರಂತೆ ಸರ್ಕಾರ ಕೂಡ ಬಡವರ ಆರೋಗ್ಯಕ್ಕಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ದೊರಕುವ ಹಾಗೆ ಮಾಡಿದೆ. ಸರ್ಕಾರ ವೈದ್ಯರಿಗೆ ತಿಂಗಳು ತಿಂಗಳು ಸಂಬಳ ತಪ್ಪದೆ ನೀಡುತ್ತಿದ್ದರೂ ಸಹ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ವೈದ್ಯರು ಬಡವರ ಕೂಲಿ ನಾಲಿ ಮಾಡಿ ಬಂದ ಹಣಕ್ಕೆ ಬೆನ್ನು ಹತ್ತಿದ್ದಾರೆ. ಹೌದು, ಸರ್ಕಾರ ನೀಡುವ ಸಂಬಳದ ಜೊತೆ